ಪ್ರಕೃತಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಎಲ್ಲ ಕೆಲಸಗಳನ್ನು ಸರ್ಕಾರವೇ ಮಾಡಲಿ ಎಂದು ಕಾಯುವುದರ ಬದಲು ನಾವೆಲ್ಲ ಸರ್ಕಾರದ ಜೊತೆ ಕೈಜೋಡಿಸಿ ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ಬಿಜೆಪಿ ನಾಯಕ ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಹೇಳಿದ್ರು. ನಗರದ ಚಕ್ಕೂರಿನ ಟೆಲಿಕಾಂ ಲೇಔಟ್ನಲ್ಲಿರುವ ಸಸ್ಟೈನಬಲ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ನಗರ ಮಹಾಲಕ್ಷ್ಮೀಪುರ ಬಡಾವಣೆಯ ನಾಗಪುರ ವಾರ್ಡ್ನಲ್ಲಿ ಹಮ್ಮಿಕೊಂಡಿದ್ದ ಟ್ರೀ ಗಾರ್ಡ್ಗಳನ್ನು ಕತ್ತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ರು. ಬಿಬಿಎಂಪಿಯವರು ಸಸಿಗಳನ್ನು ನೆಡುವ ಸಂದರ್ಭ 2-3 ವರ್ಷಗಳ ಹಿಂದೆ ಸಸಿಗಳ ರಕ್ಷಣೆಗಾಗಿ ಗಾರ್ಡ್ಗಳನ್ನು ಅಳವಡಿಸಿದ್ರು. ಈಗ ಆ ಸಸಿಗಳು ಹೆಮ್ಮರವಾಗಿ ಬೆಳೆದಿವೆ. ಟ್ರೀ ಗಾರ್ಡ್ಗಳು ಮರಗಳ ಬೆಳವಣಿಗೆಗೆ ಅಡ್ಡಿಯಾಗಿವೆ. ಮರಗಳಿಗೂ ನಮ್ಮಂತೆ ಜೀವ ಇರುವುದರಿಂದ ಅವುಗಳಿಗೂ ನೋವಾಗುತ್ತದೆ. ಇದನ್ನು ತಿಳಿದ ಸಂಘದ ಪ್ರಕೃತಿ ಪ್ರಸನ್ನ ತ್ರಿವಿಕ್ರಮ್ ರಾವ್ ಮತ್ತು ತಂಡದವರು ನಗರದ ಸುಮಾರು 1,500 ಮರಗಳ ಟ್ರೀ ಗಾರ್ಡ್ಗಳನ್ನು ಕತ್ತರಿಸುವ ಮೂಲಕ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರ ಈ ಸಾಮಾಜಿಕ ಕಳಕಳಿ ಪರಿಸರ ಕಾಳಜಿಗಳು ಎಲ್ಲರಿಗೂ ಆದರ್ಶ ಎಂದು ವಿಜಯೇಂದ್ರ ಅವರು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಚಾನೆಲ್ ವರದಿಗಾರ ಚಂದ್ರಶೇಖರ್ ಅವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಇಂತಹ ಉತ್ತಮ ಕಾರ್ಯಗಳಿಗೆ ನೆರವು ನೀಡುವಂತೆ ಮನವಿ ಮಾಡುತ್ತೇನೆ ಎಂದರು. ಇದೇ ವೇಳೆ ಮಾತನಾಡಿದ್ದ ಸಂಸ್ಥೆ ಅಧ್ಯಕ್ಷರು ನಾವು ರಾಜ್ಯಾದ್ಯಂತ ಇಂತಹ ಪರಿಸರ ಸಂರಕ್ಷಣೆ ಕಾರ್ಯಗಳನ್ನು ನಡೆಸಲು ಬದ್ಧರಾಗಿದ್ದೇವೆ ಎಂದರು. ಸರ್, ಈಗ ಉದ್ದೇಶ ಏನು ಇದಕ್ಕೆ ಮರ ಕಟ್ ಮಾಡ್ತಾ ಇರೋದು? ಈ ಭಾಗದ ನಮ್ಮ ಯುವಕರು, ವಿಶೇಷವಾಗಿ ನಮ್ಮ ಪರಿಸರ ಪ್ರೇಮಿಗಳಾಗಿರ್ತಕ್ಕಂಥ ಪ್ರಸನ್ನ ಅವರು, ತ್ರಿವಿಕ್ರಮ್ ಅವರು ಮತ್ತು ಎಲ್ಲ ಅವರ ಇತರ ಎಲ್ಲ ಯುವ ಮಿತ್ರರೆಲ್ಲ ಸೇರಿ ಬೆಂಗಳೂರು ಮಹಾನಗರದಲ್ಲಿ ವಿಶೇಷವಾಗಿ ಏನು ಗಿಡಗಳಿಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಟ್ರೀ ಗಾರ್ಡನ್ನು ಅಳವಡಿಸಿದಂಥ BBMP ಅವರು ಆ ಗಿಡ ಬೆಳೆದಿವತ್ತು ಹೆಮ್ಮರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಟ್ರೀ ಗಾರ್ಡನ್ನು ತೆಗೆದ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು ಆ ಮರಕ್ಕೂ ಕೂಡ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ತಾವು ನೋಡ್ತೀರಿ. ಯಾವ ರೀತಿ ಇವತ್ತು ಆ ಟ್ರೀ ಗಾರ್ಡು ಆ ಮರದ ಒಳಗಡೆನೇ ಇವತ್ತು ಹೋಗಿರ್ತಕ್ಕಂಥದ್ದು ಅಂದರೆ ಅದಕ್ಕೂ ಕೂಡ ಅದು ನೋವಾಗ್ತದೆ. ಅದು ಕೂಡ ಒಂದು ಜೀವಿ, ಅದು ನಮ್ಮಂತೆ ಅದು ಉಸಿರಾಡ್ತದೆ. ಹಾಗಾಗಿ ನಮ್ಮ ಪ್ರಸನ್ನ ಅವರು ಎಲ್ಲ ಪರಿಸರ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಬೆಂಗಳೂರು ಮಹಾನಗರದಲ್ಲೇ ಸುಮಾರು 1,500 ಹೆಚ್ಚು ಗಿಡಗಳಿಗೆ ಏನು ಹಿಂದೆ ಅಳವಡಿಸಿದಂಥ ಟ್ರೀ ಗಾರ್ಡನ್ನು ಕಟ್ ಮಾಡೋದ್ರ ಮೂಲಕ ಆ ಒಂದು ಗಿಡವನ್ನು ಇವತ್ತು ಮರನ ಉಳಿಸ್ತಕ್ಕಂಥ ಕೆಲಸ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಅವರು BBMP ಅವ್ರ ಸಹಕಾರ ಕೊಡದೇ ಇದ್ರೂ ಕೂಡ ಅವರೊಂದು ಸಾಮಾಜಿಕ ಕಳಕಳಿಯಿಂದ, ಪರಿಸರ ಮೇಲೆ ಇರ್ತಕ್ಕಂಥ ಒಂದು ಕಳಕಳಿಯಿಂದ ಈ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಈ ಒಂದು ಪರಿಸರ ಅಂತ ಎಲ್ಲರದ್ದು ಕೂಡ ಆದ್ಯ ಕರ್ತವ್ಯ, ಇವತ್ತು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಇವತ್ತು ಕೈ ಜೋಡಿಸ್ತಕ್ಕಂಥ ಕೆಲಸ ಇವತ್ತು ನಾನು ಕೂಡ ಮಾಡಿದ್ದೆ. ಈಗ ಸಿಟಿನಲ್ಲಿ ಈ ಥರ ಮರಗಳು ತುಂಬ ಇದ್ದಾವೆ ಸರ್, ಈಗ ಆಲ್ರೆಡಿ ಈಗ ಇವರು ಒಂದು ಸಂಘಟನೆಯಿಂದ ಮಾಡ್ತಾಯಿದ್ದಾರೆ ಅಂತಿದ್ರು. ಈ ಸರ್ಕಾರದಿಂದ ಏನಾದ್ರು ಈ ಥರ ನೀವು ಏನಾದ್ರು ಈಗಾಗಲೇ ಅವರು ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಲವಾರು ಬಾರಿ ದೂರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ನಾನು ಸೂಕ್ತ ವ್ಯಕ್ತಿಗಳಿಗೆ ಇದನ್ನು ಗಮನ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಜೊತೆಗೆ ಎಲ್ಲ ಕೆಲಸಗಳನ್ನು ಸರ್ಕಾರನೇ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ಮಾಡಿ ತೋರಿಸಿದ್ದಾರೆ ಇವತ್ತು ಪ್ರಸನ್ನ ಅವರು. ಹಾಗಾಗಿ ಇದು ನಮ್ಮದು ಕೂಡ ಒಂದು ಕರ್ತವ್ಯ ಆಗಿರೋದ್ರಿಂದ ನಾವು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಾಕು. ಎಲ್ರಿಗೂ ನನ್ನ ನಮಸ್ಕಾರ, ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.